ಕಿಚನರ್ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ GHPS ಸಾಧನದಲ್ಲಿ ನಾನು ಮಾಡುತ್ತಿರುವ ಪ್ರಯೋಗ ವಿದ್ಯುತ್ ಕಾಂತ ಇಲ್ಲಿ ನಾನು ಸ್ವಿಚ್ ಆಫ್ ಮಾಡಿದ್ದೇನೆ ತಾಮ್ರದ ತಂತಿಯನ್ನು ಮೊಳಗಿಸುತ್ತಿದ್ದೇನೆ ಈಗ ನಾನು ಕೆಲವು ಗುಂಡು ಸೂಜಿಗಳ ಮೇಲೆ ಮೊಳೆಯನ್ನು ಇಡುತ್ತಿದ್ದೇನೆ ಈಗ ನೋಡಿ ಗುಂಡು ಸೂಜಿಗಳು ಮೊಳಗೆ ಅಂಟಿಕೊಂಡಿಲ್ಲ ಈಗ ನಾನು ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಇಲ್ಲಿ ಏನಾಗುತ್ತಿದೆ ಮೊಳೆಗೆ ಗುಂಡು ಸೂಜಿಗಳು ಅಂಟಿಕೊಂಡಿವೆ ಈಗ ನೋಡಿ ಗುಂಡು ಸೂಜಿಗಳು ಮೊಳೆಗೆ ಅಂಟಿಕೊಂಡವಲ್ಲವೇ ಇದಕ್ಕೆ ಕಾರಣ ತಂತಿಯ ಸುರುಳಿಯು ತನ್ನ ಮೂಲಕ ವಿದ್ಯುತ್ ಪ್ರವಹಿಸುವಾಗ ಕಾಂತವಾಗಿ ವರ್ತಿಸುತ್ತದೆ ವಿದ್ಯುತ್ ಪ್ರವಾಹ ಇಲ್ಲದೇ ಇರುವಾಗ ಸಾಮಾನ್ಯವಾಗಿ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುತ್ತದೆ ಇಂತಹ ವಿದ್ಯುತ್ ತಂತಿಯ ಸುರುಳಿಗಳನ್ನು ವಿದ್ಯುತ್ ಕಾಂತಗಳು ಎನ್ನುವರು ಇಲ್ಲಿ ನಾನು ಒಂದೆರಡು ಉದಾಹರಣೆಗಳನ್ನು ಕೊಡುತ್ತೇನೆ ಕಸದ ರಾಶಿಯಿಂದ ಕಾಂತೀಯ ವಸ್ತುಗಳನ್ನು ಬೇರ್ಪಡಿಸಲು ಕೂಡ ವಿದ್ಯುತ್ ಕಾಂತಗಳನ್ನು ಉಪಯೋಗಿಸುವರು ಸಾಮಾನ್ಯವಾಗಿ ನಮ್ಮ ಕಣ್ಣಿನಲ್ಲಿ ಬಿದ್ದಿರಬಹುದಾದ ಕಾಂತೀಯ ಸಣ್ಣ ತುಣುಕುಗಳನ್ನು ತೆಗೆಯಲು ವೈದ್ಯರು ಕಿರಿದಾದ ವಿದ್ಯುತ್ ಕಾಂತವನ್ನು ಬಳಸುತ್ತಾರೆ ಮತ್ತು ಅನೇಕ ಆಟಿಕೆಗಳನ್ನು ಮತ್ತು ತಮ್ಮ ಒಳಭಾಗದಲ್ಲಿಯೂ ವಿದ್ಯುತ್ ಕಾಂತಗಳು ಒಳಗೊಂಡಿವೆ ಧನ್ಯವಾದಗಳು